ಹೆಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕ ಎಲ್ಲ ಪದಾಧಿಕಾರಿಗಳು ನಿಯೋಗನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡೋಕ್ಕೆ ಬಂದಿದ್ದೇವೆ. ಇವತ್ತು ಕಲಬುರಗಿ ನಗರದಲ್ಲಿ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕನ್ನು ಈಗಾಗಲೇ ನಿರ್ಮಾಣ ಆಗಿದೆ. ಅಂದಿನ ಆದಿತ್ಯ ಬಿಸ್ವಾಸ್ ಅನ್ನುವಂಥ RC ಅವರು ಆ ಸಮಿತಿಯ ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಈ ಸಿಂಥೆಟಿಕ್ ಟ್ರ್ಯಾಕಲ್ಲಿ ಯಾರೂ ಕೂಡ ಕ್ರೀಡಾ ಚಟುವಟಿಕೆ ನಡೆಸಂಗಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದರು. ಆದರೆ ಇವತ್ತಿನ ದಿವಸ ಈಗಿರುವಂಥ RC ಅವರು ಆ ಸಮಿತಿ ಅಧ್ಯಕ್ಷರಿದ್ದಾರೆ, ಆಮೇಲೆ ಅಧಿಕಾರಿಗಳಿದ್ದಾರೆ, ಅವರೇನು ಮಾಡಿದ್ದಾರೆ ಅಂದರೆ ಅಲ್ಲಿ ಆಟಗಳನ್ನು ಆಡೋಕ್ಕೆ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಆಟ ಆಡೋಕ್ಕೆ ದರವನ್ನು ಫಿಕ್ಸ್ ಮಾಡಿದ್ದಾರೆ. ಸರ್ಕಾರಿ ಕಚೇರಿ, ಯುವ ಸಬಲೀಕರಣ ಇಲಾಖೆ ಇಂಥ ಒಂದು ವ್ಯವಸ್ಥೆಯನ್ನು ಕೂಡಲೇ ರದ್ದು ಮಾಡಬೇಕು. ಸರ್ಕಾರಿ ಶಾಲೆಗಳಿಗೆ ದರ ನಿಗದಿ ಮಾಡಿದ್ದನ್ನು ಇದು ಕೂಡಲೇ ರದ್ದು ಮಾಡಬೇಕನ್ನೋಂಥ ವಿನಂತಿ ಒಂದಾದರೆ, ಎರಡನೇದು ದದ್ದಾಪುರ್ ಲೇಔಟ್ನಲ್ಲಿ ಸುಮಾರು 7 ಎಕರೆ ಜಾಗವನ್ನು ಜಿಲ್ಲಾಧಿಕಾರಿಗಳು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಕೂಡಲೇ ಅದು ಹಸ್ತಾಂತರ ಮಾಡಬೇಕಂತ ಸುಮಾರು 2 ವರ್ಷದಿಂದ ಬೇಡಿಕೆ ಇದೆ. ಆದರೂ ಅಂದಿನ RC ಆದಿತ್ಯ ವಿಶ್ವಾಸ್ ಅವರು ಮನವಿ ಕೊಟ್ಟಿದ್ದರು DC ಅವರಿಗೆ, ಅದು ಇನ್ನೂವರೆಗೆ ಹಸ್ತಾಂತರ ಆಗಿಲ್ಲ. ಹಸ್ತಾಂತರ ಆಗಬೇಕು, ಅದು ಕೂಡಲೇ ಒಂದು ದೊಡ್ಡ ಪ್ರಮಾಣದ ಬೃಹತ್ ಒಂದು ಕ್ರೀಡಾಂಗಣವನ್ನು ಈ ಕಲಬುರಗಿಯಲ್ಲಿ ಮತ್ತೊಂದು ನಿರ್ಮಾಣ ಆಗಬೇಕು ಅನ್ನೋಂಥ ವಿನಂತಿ ಮಾಡ್ತಾ ಇದ್ದೇವೆ. ಇದ್ರ ಜೊತೆಯಲ್ಲಿ ಇವತ್ತು ಪೊಲೀಸ್ ಗ್ರೌಂಡಲ್ಲಿ ರಾಷ್ಟ್ರ ಧ್ವಜನ ಹಾರಿಸುವಂಥ ಸಂದರ್ಭದಲ್ಲಿ ನಮಗೆ ಯಾವಲ್ಲೇ ಒಂದು ಕಡೆಗೆ ಸ್ವಾತಂತ್ರ್ಯ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ. ಆಗ ಅಲ್ಲಿ ಅಸ್ತವ್ಯಸ್ತ ಆಗ್ತದೆ, ಕೂಡಲೇ ಅದೊಂದು ಕ್ರೀಡಾಂಗಣ ಮತ್ತೊಂದು ಕ್ರೀಡಾಂಗಣವನ್ನು ಇಲ್ಲಿ ನಿರ್ಮಾಣ ಆಗಬೇಕಂತೇಳಿ ಮಾಧ್ಯಮ ಮೂಲಕ ವಿನಂತಿಸ್ತೇವೆ.